ದಸರಾ ವಿಶೇಷವಾಗಿ ಅನುಭವಿ ನೇಕಾರ ನಾಗರಾಜ್ ಬೆಂಗಳೂರು ಅವರು ತಮ್ಮ ನೇಕಾರಿಕೆಯ ನೈಪುಣ್ಯತೆಯನ್ನ ಪ್ರದರ್ಶನ ಮಾಡಿದ್ರು. ನಿರಂತರ 36 ಗಂಟೆಗಳ ಕಾಲ ಕೈಮಗ್ಗದಲ್ಲಿ ಸೀರೆ ನೇಯುವ ಮೂಲಕ ಹೊಸ ದಾಖಲೆಯನ್ನ ಬರೆದ್ರು. ಇದರೊಂದಿಗೆ ನೇಕಾರಿಕೆಯ ಮಹತ್ವವನ್ನ ಸಾರಿ ಹೇಳಿದ್ರು. ದಸರಾದ ಆಯುಧ ಪೂಜೆಯ ದಿನವಾದ ಅಕ್ಟೋಬರ್ 23ರಂದು ಬೆಳಿಗ್ಗೆ 6 ಗಂಟೆಯಿಂದ ಅಕ್ಟೋಬರ್ 24ರ ಸಂಜೆಯ 6 ಗಂಟೆಯವರೆಗೆ ಸರಿಸುಮಾರು 36 ಗಂಟೆಗಳ ನಿರಂತರ ಸೀರೆ ತಯಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ರು. ಮೈಸೂರು ದಸರಾ ಉತ್ಸವ ನಡೀತಾ ಇದೆ ದಸರಾ. ಇದರಲ್ಲಿ ನಮ್ದೇನಾದ್ರೂ ನಮ್ಮ ಕೈಮಗ ತುಂಬ ನೆಚ್ಚೋಗ್ತಾ ಇದೆ. ಯಾರು ಮುಂದೆ ಬರ್ತಾ ಇಲ್ಲ, ಕೈಮಗ ನೇಯಕ್ಕೆ ಹೊಸ ಕಲಿಕೆಗೆ ಯಾರು ಬರ್ತಾ ಇಲ್ಲ. ನಾವೇನಿದ್ದೀವೋ ಅಷ್ಟೇ ಜನ. ಇನ್ನೊಂದು 10 ವರ್ಷ ಆಯ್ತು ಅಂದರೆ ಕೈಮಗ ನೇಯರು ಯಾರು ಇಲ್ಲ, ಎಲ್ಲ ವಯಸ್ಸಾಗಿರೋದೇ ಇರೋದು, 50 ವರ್ಷಕ್ಕೆ ಮೇಲ್ಪಟ್ಟವರು. ಮುಂದಿನ ಪೀಳಿಗೆಗೆ ನಾವು ಈ ಕೈಮಗಕ್ಕೆ ತರಬೇಕಾದ್ರೆ ಹಳೇ ಪದ್ಧತಿ ಆಗೋದಿಲ್ಲ, ಕಷ್ಟ. ಜಕ್ಕಾಡ್ ಮ್ಯಾನ್ಯುಲ್ ಜಕ್ಕಾಡನ್ನು ತುಳಿಯೋದೆಲ್ಲ ಕಷ್ಟ ಇದೆ. ಮೈಸೂರು ಸಂಸ್ಥಾನದ ಗಂಡಭೇರುಂಡ ಲಾಂಛನವುಳ್ಳ ಬಟ್ಟೆಯನ್ನ ತಮ್ಮ ಕೌಶಲ್ಯವನ್ನ ಬಳಸಿ ಕೈಮಗ್ಗ ನೇಕಾರಿಕೆಯ ಮೂಲಕ ನೇಯ್ಗೆಯನ್ನ ಮಾಡಿದ್ರು. ನಾಗರಾಜ್ ಬೆಂಗಳೂರು ಅವರ ಈ ವಿನೂತನ ಪ್ರಯತ್ನಕ್ಕೆ ಸಾವಿರಾರು ಮಂದಿ ಪ್ರವಾಸಿಗರು ಕೂಡ ಸಾಕ್ಷಿಯಾದ್ರು.